Okay, welcome you all. Yesterday we have been discussed about the recruitment and its meaning, its important, and the source of recruitment. And in today's class we are going to discuss about the placement. Niyojane antheli. ಸೊ ಈ ಒಂದ್ಸಲ ನಾವು ಏನು ನೇಮಕಾತಿಗಳನ್ನು ಮಾಡ್ತೀವೋ ನೇಮಕಾತಿ ಆಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ನೇಮಕಾತಿ ಆಗಿರ್ತಕ್ಕಂತಹ ಉದ್ಯೋಗಿಗಳಿಗೆ ನಾವು ಪ್ಲೇಸ್ಮೆಂಟನ್ನು ಕೊಡಬೇಕಾಗ್ತದೆ. ಅವರಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ವಿಭಾಗ, ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಕಚೇರಿಯ ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ, ನಿಯೋಜಿಸಬೇಕಾಗ್ತದೆ, ಮತ್ತು ಜವಾಬ್ದಾರಿಗಳನ್ನು ನಿಯೋಜಿಸಬೇಕಾಗ್ತದೆ. ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಅಪಾಯಿಂಟಿಂಗ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ to depute him in a particular section or division. The selection and placements are often inseparable parts of the single process. ಈ ಎರಡು ಆಯ್ಕೆ ಮತ್ತು ನಿಯೋಜನೆ ಅಂತ ಏನು ಹೇಳ್ತೀವಿ, ಎರಡು ಸಾಮಾನ್ಯವಾಗಿ ಒಂದೇ ಪ್ರಕ್ರಿಯೆ. ಅವುಗಳನ್ನು ಜಸ್ಟ್ ನಾವು ಡಿವೈಡ್ ಮಾಡಿದ್ದೀವಿ, ಆದರೂ ಅವುಗಳನ್ನು ಭಾಗಗಳಾಗಿ ನಾವು ಕನ್ಸಿಡರ್ಗಳಾಗಿ ಬೇರೆ ಬೇರೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆಫ್ಟರ್ ದ ಸೆಲೆಕ್ಷನ್ ಪ್ರಾಸೆಸ್ ಈಸ್ ಓವರ್ ಆನ್ ಎಂಪ್ಲಾಯ್ ಈಸ್ ಪುಟ್ ಟು ಎ ಸ್ಪೆಸಿಫಿಕ್ ಜಾಬ್ ಫಾರ್ ವಿಚ್ ಹಿ ಹ್ಯಾಸ್ ಬೀನ್ ಸೆಲೆಕ್ಟೆಡ್. ಈ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ಆಯ್ಕೆಯಾದ ಅಭ್ಯರ್ಥಿಯನ್ನ ಅಥವಾ ಉದ್ಯೋಗಿಯನ್ನ ನಿರ್ದಿಷ್ಟ ಕೆಲಸಕ್ಕೆ ಸೇರಿಸಲಾಗ್ತದೆ. ಯಾವುದಕ್ಕಾಗಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್, ಇಫ್ ವಿ ಸೆಲೆಕ್ಟೆಡ್ ಎ ಪರ್ಸನ್ ಫಾರ್ ಎ ಪ್ರೋಗ್ರಾಮ್ ಆಫೀಸರ್ ಪೋಸ್ಟ್, ದೆನ್ ವಿ ವಿಲ್ ಡೆಪ್ಯೂಟ್ ಹಿಮ್, ವಿ ಪ್ಲೇಸ್ ಹಿಮ್ ಟು ಪ್ರೋಗ್ರಾಮ್ ಡೆವಲಪ್ಮೆಂಟ್ ಸೆಕ್ಷನ್. ಇನ್ ದ ಸೇಮ್ ವೇ, ಇನ್ very simple words, placement means sending the newly employed person to same department to department for work. ಯಾವ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿದೀವೋ ಆ ವ್ಯಕ್ತಿಯನ್ನ ಯಾವುದಾದರೂ ಒಂದು ಇಲಾಖೆಗೆ ಕೆಲಸಕ್ಕಾಗಿ ಕಳಿಸ್ತಕ್ಕಂತಹ ಕೆಲಸವನ್ನ ಇಲ್ಲಿ ಆಗ್ತದೆ ಅಂತಕ್ಕಂಥದ್ದು. Placing the right man at right job is an important as hiring the right person. ಒಬ್ಬ ಸರಿಯಾದ ವ್ಯಕ್ತಿಯನ್ನ ನೇಮಿಸಿಕೊಳ್ತಕ್ಕಂಥದ್ದು ಎಷ್ಟು ಮುಖ್ಯನೋ ಅವನನ್ನ ಸರಿಯಾದ ಸ್ಥಳದಲ್ಲಿ ಸರಿಯಾದ ವಿಭಾಗದಲ್ಲಿ ನಿಯೋಜನೆ ಮಾಡುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಅಂತಕ್ಕಂಥದ್ದು. ಯಾಕಂತಂದ್ರೆ ನಾವು ಯಾರನ್ನ ಆಯ್ಕೆ ಮಾಡಿರ್ತೀವೋ, ನಾವು ಯಾರನ್ನ ಸೆಲೆಕ್ಟ್ ಮಾಡಿರ್ತೀವೋ, ಯಾರನ್ನ ನೇಮಕ ಮಾಡಿಕೊಂಡಿರ್ತೀವೋ, ಅವರ ಕೌಶಲ್ಯಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬರಬೇಕು, ಮತ್ತೆ ಅವುಗಳ ಬಳಕೆ ಕೂಡ ಅಷ್ಟೇ ಸರಿಯಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಈ ಒಂದು ಅವರನ್ನ ಸರಿಯಾದ ಒಂದು ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತಕ್ಕಂಥದ್ದು. ಇನ್ ದ ಪ್ರೋಸೆಸ್ ಆಫ್
ರಿಕ್ರೂಟ್ಮೆಂಟ್, ಸೆಲೆಕ್ಟಿಂಗ್ ಅ ಪರ್ಸನ್ ಆರ್ ಎಂಪ್ಲಾಯಿ ಇಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್, ಅಲಾಂಗ್ ವಿತ್ ದಟ್ ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಸ್ಕ್. The selection process should not be wasted at any cost. So, keeping that in mind, the company, the industry need to place employees at right job. It is therefore desirable to have a sound scheme of placement in every organization so that the employees feel comfortable on their new jobs. So idralli mukhyavagi enagtadandre ಏನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ವ್ಯಕ್ತಿಯನ್ನ ಅಥವಾ ಉದ್ಯೋಗಿಯನ್ನ ಅಥವಾ ನೌಕರನನ್ನ, ಅವರು ದೇ ಶುಡ್ ಫೀಲ್ ಹ್ಯಾಪಿ, ದೇ ಶುಡ್ ಫೀಲ್ ಕಂಫರ್ಟಬಲ್, ದೇ ಶುಡ್ ಫೀಲ್ ಸ್ಯಾಟಿಸ್ಫೈಡ್. ಅವರು ಎಲ್ಲೂ ಕೂಡ ತೊಂದರೆಗಳನ್ನ ಅನುಭವಿಸದ ಹಾಗೆ ನೋಡಿಕೊಳ್ತಕ್ಕಂತಹ ಜವಾಬ್ದಾರಿ, ಅವರು ಯಾವುದೇ ಸಮಸ್ಯೆಗಳನ್ನು ಎದುರಿಸದ ಹಾಗೆ ನೋಡಿಕೊಳ್ತಕ್ಕಂತಹ ಜವಾಬ್ದಾರಿ ಯಾರ ಮೇಲಿದೆ ಅಂತಂದ್ರೆ ಈ ಪ್ಲೇಸ್ಮೆಂಟ್ ಡಿವಿಷನ್ ಮೇಲೆ ಇದೆ. ಅವರು ಅದರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ಉದ್ಯೋಗಿಗಳಿಗೆ ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ದ ಟರ್ಮ್ ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಪೋಸ್ಟಿಂಗ್ ಆಫ್ ಪೀಪಲ್ ಟು ಜಾಬ್ಸ್ ಮ್ಯಾಚಿಂಗ್ ದೇರ್ ಎಬಿಲಿಟೀಸ್. ಪ್ಲೇಸ್ಮೆಂಟ್ ಅಂದ್ರೆ ನಿಯೋಜನೆ ಅಂದ್ರೆ ಅವರವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಸರಿ ಹೊಂದುವ ಕೆಲಸಕ್ಕೆ ಆಯ್ಕೆಯಾದ ವ್ಯಕ್ತಿಯನ್ನ ನಿಯೋಜನೆ ಮಾಡುವುದು ಅಂತ. It implies matching the requirements of job with the qualification of candidates. ಮುಖ್ಯವಾಗಿ ಅಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತ ಅಂಶ ಏನು ಅಂತಂದ್ರೆ, ಯು ಶುಡ್ ಕನ್ಸಿಡರ್ ದ ಕ್ಯಾಂಡಿಡೇಟ್ಸ್ ಕ್ವಾಲಿಫಿಕೇಶನ್ ಅಂಡ್ ದ ನೀಡ್ ಆಫ್ ಎಂಪ್ಲಾಯೀಸ್. ದಟ್ ವಿ ಮಸ್ಟ್ ಕೀಪ್ ಇನ್ ಮೈಂಡ್. Which section is having need of employees, that we should consider and we should depute the people. And moving on, it involves assessing the specific rank and responsibility to an individual. So idanna avanige niyojane madbekadre ಅಲ್ಲಿ ಮುಖ್ಯವಾಗಿ ವ್ಯಕ್ತಿ ಶ್ರೇಣಿಗಳನ್ನು ಕೊಡಲಾಗ್ತದೆ ಮತ್ತು ಜವಾಬ್ದಾರಿಗಳನ್ನು ಹಂಚಲಾಗ್ತದೆ. ಶ್ರೇಣಿ ಅಂತಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹುದ್ದೆ. ಫಾರ್ ಎಕ್ಸಾಂಪಲ್, ಆಸ್ ಐ ಮೆನ್ಷನ್ಡ್, ಪ್ರೋಗ್ರಾಮ್ ಆಫೀಸರ್, ಡೈರೆಕ್ಟರ್, ಕೋಆರ್ಡಿನೇಟರ್, ಫೀಲ್ಡ್ ವರ್ಕರ್, ಕರೆಕ್ಟ್. ದೀಸ್ ಪೋಸ್ಟ್ಸ್ ಆರ್ ಪೊಸಿಷನ್ಸ್ ಹ್ಯಾವ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟೀಸ್, ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್, ದೇರ್ ಓನ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಈ ಎಲ್ಲ ಪಾತ್ರಗಳೇನಿದ್ದಾವೆ ಅದರದೇ ಆಗಿರ್ತಕ್ಕಂತಹ ಪಾತ್ರಗಳನ್ನು
ಅದರದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ಅದರದೇ ಆಗಿರ್ತಕ್ಕಂತಹ ಕರ್ತವ್ಯಗಳನ್ನ ಗುಣಲಕ್ಷಣಗಳನ್ನ ಇವು ಹೊಂದಿದಾವೆ. ಮ್ಯಾಚಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಜಾಬ್ ವಿತ್ ದ ಕ್ವಾಲಿಫಿಕೇಶನ್ ಆಫ್ ಕ್ಯಾಂಡಿಡೇಟ್ ಈಸ್ ದ ಎಸೆನ್ಸ್ ಆಫ್ ಪ್ಲೇಸ್ಮೆಂಟ್. ಸೊ ನಿಯೋಜನೆ ಮಾಡಬೇಕಾದ್ರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ ಮತ್ತು ಕೆಲಸದ ಅವಶ್ಯಕತೆಗಳನ್ನು, ಈ ಎರಡನ್ನ ನಾವು ಸರಿ ಹೊಂದಿಸ್ಬೇಕು. ಸಿ ಫಾರ್ ಎಕ್ಸಾಂಪಲ್, ಒಂದು ನಿರ್ದಿಷ್ಟವಾದ ಕೆಲಸಕ್ಕೆ 5 ಜನ ವ್ಯಕ್ತಿಗಳು ಬೇಕಾಗಿದ್ದಾರೆ. 5 ಜನರಿಗಿಂತಲೂ ಮೀರಿ ನಾವೇನಾದರೂ ಆ ಒಂದು ಸೆಕ್ಷನ್ ಅಲ್ಲಿ ಉದ್ಯೋಗಿಗಳನ್ನು ಹಾಕಿದ್ದೆ ಆದರೆ ಡಸ್ ದೇ ವಿಲ್ ಪೇ ಅಟೆನ್ಷನ್ ಟುವರ್ಡ್ಸ್ ದ ರೆಸ್ಪಾನ್ಸಿಬಿಲಿಟೀಸ್, ಅವರ ಜವಾಬ್ದಾರಿಗಳ ಕಡೆಗೆ ಅವರು ಹೆಚ್ಚಿನ ಗಮನವನ್ನ ವಹಿಸಲಿಕ್ಕೆ ಸಾಧ್ಯ ಆಗುತ್ತಾ? ಸೊ ಇದನ್ನ ಗಮನದಲ್ಲಿಟ್ಟುಕೊಂಡು ನಾವು ಈ ನಿಯೋಜನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ಅಕಾರ್ಡಿಂಗ್ ಟು ಫಿಗರ್ಸ್ ಅಂಡ್ ಮೇಯರ್ಸ್, ಪ್ಲೇಸ್ಮೆಂಟ್ ಕನ್ಸಿಸ್ಟ್ ಅಂಡ್ ಮ್ಯಾಚಿಂಗ್ ವಾಟ್ ದ ಸೂಪರ್ವೈಸರ್ ಹ್ಯಾಸ್ ರೀಸನ್ ಟು ಥಿಂಕ್ ದ ನ್ಯೂ ಎಂಪ್ಲಾಯ್ ಕ್ಯಾನ್ ಡೂ ವಿತ್ ದ ವಿತ್ ವಾಟ್ ದ ಜಾಬ್ ಡಿಮಾಂಡ್ಸ್ ಇಂಪೋಸಸ್ ಅಂಡ್ ಆಫರ್ಸ್. ದೇ ಫರ್ದರ್ ಸ್ಟೇಟ್ ದಟ್ ಇಟ್ ಈಸ್ ನಾಟ್ ಈಸಿ ಟು ಮ್ಯಾಚ್ ಆಲ್ ದೀಸ್ ಫ್ಯಾಕ್ಟರ್ಸ್ ಫಾರ್ ನ್ಯೂ ವರ್ಕರ್ ಹೂ ಇಸ್ ಸ್ಟಿಲ್ ಇನ್ ಮೆನಿ ವೇಸ್ ಟು ಅನ್ನೋನ್ ಕ್ವಾಂಟಿಟಿ. See what happens when we select a person, we need to match the need as well as the abilities of candidate. In that, so ಈ ನಿಯೋಜನೆ ಅಂತಕ್ಕಂಥದ್ದು ಅವಶ್ಯಕತೆ ಮತ್ತು ಅರ್ಹತೆಗಳ ಮಧ್ಯೆ ಹೊಂದಾಣಿಕೆಯನ್ನ ತರ್ತಕ್ಕಂಥ ಕೆಲಸವನ್ನ ಮಾಡುತ್ತದೆ. ಸೊ ಆ ಎರಡು ಅಂಶಗಳ ಮಧ್ಯೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂತಹ ಅಂಶಗಳು ಏನು ಅಂತಂದ್ರೆ, ಒಂದು ಕೆಲಸದ ಬೇಡಿಕೆಗಳು, ಜಾಬ್ ರಿಕ್ವೈರ್ಮೆಂಟ್ ಆರ್ ಜಾಬ್ ಡಿಮಾಂಡ್ಸ್. ದ ಸೆಕೆಂಡ್ ಒನ್ ಇಸ್ ಒತ್ತಡ. ಒತ್ತಡ ಅಂತಂದ್ರೆ ಜನರಿಗೆ ಬರ್ತಕ್ಕಂಥ ಒತ್ತಡ ಅಲ್ಲ, ಕೆಲಸದ ಒತ್ತಡ ಎಷ್ಟಿದೆ ಅನ್ನೋದು, ಹೌ ಮಚ್ ಇಟ್ ಈಸ್ ನೆಸೆಸರಿ. ಟು ಅಪಾಯಿಂಟ್ ದ ಕ್ಯಾಂಡಿಡೇಟ್, ಅಭ್ಯರ್ಥಿಯನ್ನ ಅಪಾಯಿಂಟ್ ಮಾಡಿಕೊಳ್ಳುವುದು ಎಷ್ಟು ಅವಶ್ಯಕತೆ ಇದೆ ಅನ್ನೋದಕ್ಕೆ ನಾವು ಒತ್ತಡ ಅಂತ ಕರಿತೀವಿ. ದೆನ್ ದ ಲಾಸ್ಟ್ ಒನ್ ಇಸ್ ಕೊಡುಗೆಗಳು, ಆಫರ್ಸ್. ಅದು ವೇತನ ದರ ಆಗಿರಬಹುದು ಅಥವಾ ಇತರರೊಂದಿಗಿನ ಒಡನಾಟ ಆಗಿರಬಹುದು ಅಥವಾ ಪ್ರಚಾರದ ಸಾಧ್ಯತೆಗಳಾಗಿರಬಹುದು. ಸೊ ಈ ಎಲ್ಲ ಅಂಶಗಳು ನಿಯೋಜನೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಈ ಎಲ್ಲ ಈ ಮೂರು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ನಿಯೋಜನೆ ಮತ್ತು ಅರ್ಹತೆಯ ಮಧ್ಯೆ, ಬೇಡಿಕೆ ಮತ್ತು ಅರ್ಹತೆಯ ಮಧ್ಯೆ ಏನು
ಹೊಂದಾಣಿಕೆಯನ್ನು ತರತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು, ಅದನ್ನೇ ನಾವು ನಿಯೋಜನೆ ಅಂತ ಕರಿತೀವಿ ಅಂತ ಹೇಳಿ ಫಿಗರ್ಸ್ ಅಂಡ್ ಮೇಯರ್ಸ್ ಅವರು ಹೇಳ್ತಾರೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲೇಸ್ಮೆಂಟ್, ನಿಯೋಜನೆಯ ಗುಣಲಕ್ಷಣಗಳೇನು. ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಹ್ಯೂಮನ್ ರಿಸೋರ್ಸ್ ಆಕ್ಟಿವಿಟಿ ಫಾರ್ ಅನ್ ಆರ್ಗನೈಸೇಷನ್. ಎಸ್, ಅಬ್ಸೊಲ್ಯೂಟ್ಲಿ ರೈಟ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಆಕ್ಟಿವಿಟಿ, ರೈಟ್. ಸಂಸ್ಥೆಯ ಒಂದು ಪ್ರಮುಖವಾದ ಮಾನವ ಸಂಪನ್ಮೂಲ ಚಟುವಟಿಕೆ ಹೌದು. ಯಾಕೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ವಿ ನೀಡ್ ಟು ಹ್ಯಾವ್ ಎ ಗುಡ್ ಕ್ಯಾಂಡಿಡೇಟ್, ವೆಲ್ ಕ್ಯಾಂಡಿಡೇಟ್ ಹೂ ಈಸ್ ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ಇವಾಗ ಕ್ಯಾನ್ ಯು ಹಿಯರ್ ಮೀ? ಸೊ ಏನ್ ಹೇಳ್ತಾ ಇದ್ದೆ ನಾನು? ಇಟ್ ಈಸ್ ದ ಆಕ್ಚುಯಲ್ ಪೋಸ್ಟಿಂಗ್ ಆಫ್ ಆನ್ ಎಂಪ್ಲಾಯ್ ಟು ಅ ಸ್ಪೆಸಿಫಿಕ್ ಜಾಬ್. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಅಸೆಸ್ಸಿಂಗ್ ಪರ್ಟಿಕ್ಯುಲರ್ ಜಾಬ್ ಟು ಎಂಪ್ಲಾಯ್ ಫಾರ್ ವಿಚ್ ದೇ ಹ್ಯಾವ್ ಬೀನ್ ಐಡೆಂಟಿಫೈಡ್ ಸೂಟೇಬಲ್. ಸೊ ಇದರ ಮತ್ತೊಂದು ಗುಣಲಕ್ಷಣ ಏನು ಅಂತಂದ್ರೆ, ನಿರ್ದಿಷ್ಟವಾದ ಉದ್ಯೋಗಕ್ಕೆ ನೌಕರನ ನಿಜವಾದ ನಿಯೋಜನೆ ಮಾಡುವುದು ಅಥವಾ ಸೇರಿಸುವುದು ಅಥವಾ ಸೇರ್ಪಡೆಗೊಳಿಸುವುದು. ಅಂದ್ರೆ ಅವನ ಅರ್ಹತೆಗೆ ಅನುಗುಣವಾಗಿ, ಅವನ ಒಂದು ಜವಾಬ್ದಾರಿಗೆ ಅನುಗುಣವಾಗಿ ನಿರ್ದಿಷ್ಟವಾದ ಹುದ್ದೆಯನ್ನ ಅವನಿಗೆ ಒದಗಿಸಿಕೊಡತಕ್ಕಂತಹ ಒಂದು ಗುಣಲಕ್ಷಣವನ್ನ ಹೊಂದಿದೆ ಅಂತೇಳಿ. Moving on, it involves the task to understand and capitalize on each person's individuality. So, ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ, ಅಂದ್ರೆ ಆ ಸೆಕ್ಷನ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತ್ಯೇಕತೆಯನ್ನ ಅರ್ಥ ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡುತ್ತದೆ. ಪ್ರತ್ಯೇಕತೆ ಅಂತಂದ್ರೆ, each individual is unique. And each individual is having different kind of skills, different kind of techniques, different kinds of, you know, exposures that need to be assessed and understood by the placement team. Moving on, it involves striking a fit between the requirement of a job and the qualification of candidates. As I mentioned, ಕೆಲಸದ ಅವಶ್ಯಕತೆಗಳು ಮತ್ತು ಅಭ್ಯರ್ಥಿ ಅರ್ಹತೆಗಳ ಮಧ್ಯೆ ಹೊಂದಾಣಿಕೆಯನ್ನು ತರುವುದು. ಅಂದ್ರೆ ನಮಗೆ ಯಾವ ಪೋಸ್ಟ್ ಬೇಕಾಗಿದೆ, ಯಾವ ಪೊಸಿಷನ್ಗೆ ವ್ಯಕ್ತಿ ಬೇಕಾಗಿದ್ದಾನೆ, ಅವನಿಗಿರ್ತಕ್ಕಂತ ಅರ್ಹತೆಗಳು ಮತ್ತು ಏನು ಆ ಪೋಸ್ಟ್ಗಿರಬೇಕಾಗಿರ್ತಕ್ಕಂಥ ಅರ್ಹತೆಗಳು ವ್ಯಕ್ತಿಯಲ್ಲಿ ಇವೇನೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನ ತಿಳಿದುಕೊಳ್ತಕ್ಕಂತಹ ಒಂದು ಕ್ರಿಯೆ ಅದು. ಪ್ಲೇಸ್ಮೆಂಟ್ ಶುಡ್ ಬಿ ಮೇಡ್ ವಿತ್ ಆಸ್ ಮಿನಿಮಮ್ ಡಿಸ್ರಪ್ಷನ್ ಟು ದ ಎಂಪ್ಲಾಯೀಸ್ ಅಂಡ್ ಆರ್ಗನೈಸೇಷನ್ ಆಸ್ ಪಾಸಿಬಲ್. ಅಂದ್ರೆ ಯಾವುದೇ ರೀತಿಯಿಂದಲೂ ಅಭ್ಯರ್ಥಿಗೂ ಕೂಡ ತೊಂದರೆಗಳಾಗಬಾರದು ಮತ್ತೆ ಯಾವುದೇ ರೀತಿಯಿಂದಲೂ ಸಂಸ್ಥೆಗೂ ಕೂಡ ತೊಂದರೆಗಳು ಆಗಬಾರದು. ಆ ಮಟ್ಟದಲ್ಲಿ ನಾವು ಅಭ್ಯರ್ಥಿಗಳನ್ನ ನಿಯೋಜನೆ ಮಾಡ್ಕೋಬೇಕು ಅಥವಾ ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಮೂವಿಂಗ್ ಆನ್, ಎಫೆಕ್ಟಿವ್ ಪ್ಲೇಸ್ಮೆಂಟ್ ಈಸ್ ಅ ಗುಡ್ ಮ್ಯಾಚ್ ಆಫ್ ಎಂಪ್ಲಾಯೀಸ್ ಕಾಂಪಿಟೆನ್ಸ್, ನಾಲೆಜ್, ಸ್ಕಿಲ್ ಅಂಡ್ ದ ಜಾಬ್ ಇಂಟ್ರೆಸ್ಟ್. ಒಂದು ಪರಿಣಾಮಕಾರಿ ನಿಯೋಜನೆ ಅಂತಕ್ಕಂಥದ್ದು ಏನು ಒಳಗೊಂಡಿದೆ ಅಂತಂದ್ರೆ, ಅದು ಒಬ್ಬ ಕೆಲಸಗಾರನ ಸಾಮರ್ಥ್ಯ, ಅವನಲ್ಲಿ ಇರಬೇಕಾಗಿರ್ತಕ್ಕಂತಹ ಜ್ಞಾನ, ಅವನಿಗೆ ಇರಬೇಕಾಗಿರ್ತಕ್ಕಂಥ ಕೌಶಲ್ಯ ಮತ್ತು ಉದ್ಯೋಗದ ಆಸಕ್ತಿ ಎಷ್ಟಿದೆ ಅಂತಕ್ಕಂಥದ್ದು, ಇವೆಲ್ಲದರ ಮಧ್ಯೆ ಹೊಂದಾಣಿಕೆಯನ್ನ ಕಂಡುಹಿಡಿತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡಬೇಕಾಗಿದೆ. ದೆನ್ ಬೆನಿಫಿಟ್ಸ್ ಆಫ್
ಪ್ಲೇಸ್ಮೆಂಟ್. ಇಟ್ ಇಂಪ್ರೂವ್ಸ್ ದ ಎಂಪ್ಲಾಯೀಸ್ ಮಾರಲ್, ನೌಕರರ ಸ್ಥೈರ್ಯವನ್ನ ಸುಧಾರಿಸತಕ್ಕಂಥ ಕೆಲಸವನ್ನ ಇದು ಮಾಡುತ್ತದೆ. ಅಪಾಯಿಂಟಿಂಗ್ ಆರ್ ಪ್ಲೇಸಿಂಗ್ ರೈಟ್ ಪರ್ಸನ್ ಎಟ್ ರೈಟ್ ಟೈಮ್ ಎಟ್ ರೈಟ್ ಪೊಸಿಷನ್ ವಿಲ್ ಆಲ್ವೇಸ್ ಇಂಪ್ರೂವ್ ದ ಮಾರಲ್ ಆಫ್ ಆನ್ ಇನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ದ ಮಾರಲ್ ಆಫ್ ಎಂಪ್ಲಾಯ್ ಅಂಡ್ ಎಂಪ್ಲಾಯೀಸ್. ಯಾವ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ವಿಭಾಗಕ್ಕೆ ನಾವು ಯಾವಾಗ ಆಯ್ಕೆ ಮಾಡ್ತೀವೋ ಅಥವಾ ನಿಯೋಜನೆ ಮಾಡ್ತೀವೋ ಅದು ಅವರ ಆ ನೌಕರನಲ್ಲಿ ಮತ್ತು ಆ ಸಂಸ್ಥೆಯ ಆತ್ಮಸ್ಥೈರ್ಯವನ್ನ ವೃದ್ಧಿ ಮಾಡತಕ್ಕಂಥ, ಅಂದ್ರೆ ನಮ್ಮ ಒಂದು ನಂಬಿಕೆ ಬರ್ತದೆ, ಎಸ್ ದಿಸ್ ಪರ್ಸನ್ ವಿಲ್ ಹೆಲ್ಪ್ ಟು ರೀಚ್ ಔಟ್ ಅವರ್ ಟಾರ್ಗೆಟ್ಸ್, ಅವರ್ ಅಬ್ಜೆಕ್ಟಿವ್ಸ್, ಅವರ್ ಇನ್ಸ್ಟಿಟ್ಯೂಷನಲ್ ಗೋಲ್ಸ್ ಅಂತಕ್ಕಂತ ಒಂದು ಭಾವನೆ ನಮ್ಮಲ್ಲಿ ಬರಲಿಕ್ಕೆ ಬರ್ತದೆ. ಇಟ್ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ಎಂಪ್ಲಾಯೀಸ್ ಟರ್ನ್ ಓವರ್, ನೌಕರರ ವಹಿವಾಟನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತದೆ. ವಹಿವಾಟು ಅಂತಂದ್ರೆ ಈ ಟರ್ಮಿನೇಟ್ ಮಾಡುವುದು ಮತ್ತೆ ಹೊಸ ಎಂಪ್ಲಾಯೀಸ್ ಅನ್ನ ಸೆಲೆಕ್ಟ್ ಮಾಡುವುದು ಅಂತ ಏನಿದೆ ಅಲ್ಲ, ಈ ಎರಡರ ಮಧ್ಯೆ ಇರ್ತಕ್ಕಂಥ ಒಂದು ಬೌಂಡ್ರಿಯನ್ನ ತೆಗೆದುಹಾಕ್ತಕ್ಕಂಥ ಕೆಲಸವನ್ನ ಇದು ಮಾಡುತ್ತದೆ. ಯಾಕಂತಂದ್ರೆ ಸಿ, ಇಫ್ ಯು ಸೆಲೆಕ್ಟ್ ಕ್ಯಾಂಡಿಡೇಟ್ಸ್ ಅಂಡ್ ಯು ರಿಮೂವ್ ದೆಮ್ ಅಂಡ್ ಅಗೇನ್ ಯು ಸೆಲೆಕ್ಟ್ ದ ಕ್ಯಾಂಡಿಡೇಟ್ಸ್ ಈಸ್ ಹೈಲಿ ಅನ್ಸೈಂಟಿಫಿಕ್ ಆಕ್ಟಿವಿಟಿ. ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳುವುದು ಮತ್ತೆ ಅವನನ್ನ ತೆಗೆಯೋದು ಇನ್ನೊಬ್ಬರನ್ನ ಆಯ್ಕೆ ಮಾಡಿಕೊಳ್ಳೋದೇನಿದೆಯಲ್ಲ ಅದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅದು. ಅದಕ್ಕೆ ಹೇಳೋದು ಪ್ಲಾನಿಂಗ್ ಮಸ್ಟ್ ಬಿ ಡನ್ ಇನ್ ಅ ಪ್ರಾಪರ್ ವೇ. ಇಫ್ ಯುವರ್ ಪ್ಲಾನಿಂಗ್ ಈಸ್ ರೈಟ್ ದೆನ್ ಯು ವಿಲ್ ಬಿ ಆಲ್ಮೋಸ್ಟ್ ನಿಯರ್ ಟು ಯುವರ್ ಗೋಲ್. ಹೇಳ್ತಾರೆ ಬೇರೆ ಎಲ್ಲ ಕಡೆ ನೋಡ್ರಿ, ನೀವು ಒಂದು ನಿಮ್ಮ ಯೋಜನೆ ನೀವು ಹಾಕೊಂಡಿರ್ತಕ್ಕಂಥ ಆಕ್ಷನ್ ಪ್ಲಾನ್ ಏನಿದೆ ಅಲ್ಲ ಅದು ಸರಿಯಾಗಿದ್ದರೆ ವ್ಯಕ್ತಿ ಮತ್ತು ಸಂಸ್ಥೆ ಎರಡೂ ಕೂಡ ತನ್ನ ನಿರ್ದೇಶಿತ ಅಥವಾ ರಚಿತ ಉದ್ದೇಶಗಳ ಸಮೀಪದಲ್ಲಿ ಹೋಗಿ ನಿಂತಿರ್ತದೆ ಆಲ್ರೆಡಿ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಆ ಟರ್ನ್ ಓವರ್ ಅನ್ನ, ಎಂಪ್ಲಾಯೀಸ್ ಟರ್ನ್ ಓವರ್ ಅನ್ನ ರೆಡ್ಯೂಸ್ ಮಾಡತಕ್ಕಂಥ ಕೆಲಸವನ್ನ ಇದು ಮಾಡುತ್ತದೆ. ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಅಬ್ಸೆಂಟಿಸಂ. ಎಸ್, ಇಫ್ ವಿ ಸೆಲೆಕ್ಟ್ ನೀಡಿ ಪೀಪಲ್, ಇಫ್ ವಿ ಸೆಲೆಕ್ಟ್ ಎಮಿನೆಂಟ್ ಎಂಪ್ಲಾಯೀಸ್, ಇಫ್ ವಿ ಸೆಲೆಕ್ಟ್ ಕಮಿಟೆಡ್ ವರ್ಕರ್ಸ್, ದೆನ್ ಅಬ್ಸೆಂಟಿಸಂ ರೇಟ್ ವಿಲ್ ಬಿ ರೆಡ್ಯೂಸ್ಡ್. ಅದಕ್ಕೆ ನಾವು ನಿಯೋಜನೆ ಮಾಡಬೇಕಾದ್ರೇನೆ ಆ ವ್ಯಕ್ತಿಗೆ ಕೆಲಸದ ಅವಶ್ಯಕತೆ ಇದೇನೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನ ಫಸ್ಟ್ ತಿಳ್ಕೊಳ್ಬೇಕಾಗಿರ್ತದೆ. ತಿಳ್ಕೊಳ್ಳೋ ಅವ್ರಿಗೆ ಕೇಳೋದಲ್ಲ, ಏನಿನ ಕೆಲಸದ ಅವಶ್ಯಕತೆ ಅದ ಏನಪ್ಪ ಅಂತ ಹೇಳಿ ಅಲ್ಲ. ದೇರ್ ಇಸ್ ಅ ಪ್ರಾಸೆಸ್ ಫಾರ್ ಎವ್ರಿಥಿಂಗ್. ಅದಕ್ಕೆ ಇವತ್ತಿನ ದಿನಗಳಲ್ಲಿ ಕಂಪನಿಗಳು ಏನು 5 ರೌಂಡೋ 8 ರೌಂಡೋ 10 ರೌಂಡೋ ಇಂಟರ್ವ್ಯೂಸ್ ಗಳನ್ನ ಮಾಡಿ ಮತ್ತೆ ಅವನ ಮುಖದ ಹಾವಭಾವಗಳನ್ನ ಅರಿತುಕೊಳ್ತಕ್ಕಂತಹ ಸಿ, ಕೆಲಸದ ಅವಶ್ಯಕತೆ ಇರುವವನ ಮುಖ ಮತ್ತು ಕೆಲಸದ ಅವಶ್ಯಕತೆ ಇರುವವನ ಮುಖ, ಕೆಲಸದ ಅವಶ್ಯಕತೆ ಇರುವವನ ಬಾಡಿ ಲ್ಯಾಂಗ್ವೇಜು ಮತ್ತೆ ಅವಶ್ಯಕತೆ ಇಲ್ಲದೆ ಇರುವವನ ಬಾಡಿ ಲ್ಯಾಂಗ್ವೇಜು, ಅವಶ್ಯಕತೆ ಇರುವವನ ಮಾತಿನ ಶೈಲಿ ಮತ್ತೆ ಅವಶ್ಯಕತೆ ಇಲ್ಲದವನ ಮಾತಿನ ಶೈಲಿ, ಇವೆಲ್ಲವನ್ನ ಕಂಪೇರ್ ಮಾಡಿ ನಾವು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿಕೊಂಡಾಗ ಆಟೋಮೆಟಿಕಲಿ ಆ ಗೈರು ಹಾಜರಾತಿಯನ್ನ ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು. ಆಲ್ಸೋ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಆಕ್ಸಿಡೆಂಟ್ ರೇಟ್, ಅಪಘಾತಗಳ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತದೆ. ಎಸ್, ಅಬ್ಸೊಲ್ಯೂಟ್ಲಿ ರೈಟ್. ಇಫ್ ಯು ಸೆಲೆಕ್ಟ್ ಅ ನಾಲೆಜಬಲ್ ಎಂಪ್ಲಾಯೀಸ್ ದೆನ್ ಆಟೋಮೆಟಿಕಲಿ ದ ಯು ನೋ ಆಕ್ಸಿಡೆಂಟ್ ರೇಟ್ಸ್ ವಿಲ್ ಬಿ ರೆಡ್ಯೂಸ್ಡ್. ಅವಾಯ್ಡ್ಸ್ ಮಿಸ್ಫಿಟ್ ಬಿಟ್ವೀನ್ ದ ಕ್ಯಾಂಡಿಡೇಟ್ಸ್ ಅಂಡ್ ದ ಜಾಬ್. ಆ ಕೆಲಸದ ಅಭ್ಯರ್ಥಿ ಮತ್ತು ಕೆಲಸದ ನಡುವಿನ ಅಸಮರ್ಪಕತೆಯನ್ನ
ಕಡಿಮೆ ಮಾಡತಕ್ಕಂಥದ್ದು ಅಥವಾ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನ ಇದು ಮಾಡ್ತದೆ ಅಂತಕ್ಕಂಥದ್ದು. ಇಟ್ ಹೆಲ್ಪ್ಸ್ ದ ಕ್ಯಾಂಡಿಡೇಟ್ಸ್ ಟು ವರ್ಕ್ ಆಸ್ ಪರ್ ದ ಪ್ರಿಡಿಟರ್ಮೈನ್ಡ್ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್. ಏನು ನಿಯೋಜನೆ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅದು ಪೂರ್ವ ನಿರ್ಧರಿತ ಉದ್ದೇಶಗಳೇನಿದಾವೆ ಸಂಸ್ಥೆದು, ಆ ಪೂರ್ವ ನಿರ್ಧರಿತ ಉದ್ದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ಅಭ್ಯರ್ಥಿಗಳನ್ನ ಸಹಾಯವನ್ನ ಇದು ಮಾಡುತ್ತದೆ ಅಂತಕ್ಕಂಥದ್ದು. ದೆನ್ ಮೂವಿಂಗ್ ಆನ್ ಇಂಡಕ್ಷನ್, ಪರಿಚಯ. ಪರಿಚಯ ಅಂತಕ್ಕಂಥದ್ದು ನೀವು ಪ್ಲೇಸ್ಮೆಂಟ್ ಮಾಡಿದ ನಂತರ ಕೈಗೊಳ್ಳಬೇಕಾಗಿರ್ತಕ್ಕಂತಹ ಪ್ರಮುಖ ಕೆಲಸ. ಸಿ, ಆಫ್ಟರ್ ಪ್ಲೇಸಿಂಗ್ ಎ ಪರ್ಸನ್ ವಿ ನೀಡ್ ಟು ಕಂಡಕ್ಟ್ ಇಂಡಕ್ಷನ್ ಆರ್ ಇಂಟ್ರಡಕ್ಷನ್ ಆಫ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ದ ಕಂಪನಿ ಆಫ್ ದ ಆರ್ಗನೈಸೇಷನ್ so that he will come to know what exactly the organization is doing, how it is working, who is the targeted people of this organization or company antakkantadanna arithkollalikke namage ee induction ina avashyakate tumba ide, parichayada avashyakate tumba ide. Hosadage bandirthakkantaha udyogiyanna matte ಅವನು ಏನು ಆ ಕೆಲಸದ ವಾತಾವರಣ ಮತ್ತೆ ಅವನ ಸಹೋದ್ಯೋಗಿಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇರ್ತದೆ. ಸೊ ಆ ಎಲ್ಲ ಕೆಲಸವನ್ನ ಈ ಒಂದು ಇಂಡಕ್ಷನ್ ಮೂಲಕ ನಡೀತದೆ ಅಂತಕ್ಕಂಥದ್ದು. ಇಂಡಕ್ಷನ್ ಇಸ್ ಅ ಟೆಕ್ನಿಕ್ ಬೈ ವಿಚ್ ನ್ಯೂ ಎಂಪ್ಲಾಯಿ ಈಸ್ ರಿಹಾಬಿಲಿಟೇಟೆಡ್ ಇನ್ ಟು ದ ಸರೌಂಡಿಂಗ್ಸ್ ಅಂಡ್ ಇಂಟ್ರೊಡ್ಯೂಸ್ ಟು ದ ಪ್ರಾಕ್ಟಿಸಸ್ ಪಾಲಿಸೀಸ್ ಅಂಡ್ ಪರ್ಪಸ್ ಆಫ್ ದ ಆರ್ಗನೈಸೇಷನ್. ಪರಿಚಯ ಅಂತಕ್ಕಂಥದ್ದು ಹೊಸ ಉದ್ಯೋಗಿಗೆ ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನ ಪ್ರದೇಶಗಳ ಬಗ್ಗೆ ಪರಿಚಯವನ್ನು ತೆಗೆದುಕೊಳ್ಳುವುದು ಮತ್ತು ಸಂಸ್ಥೆಯಲ್ಲಿ ಅಭ್ಯಾಸ ಮಾಡತಕ್ಕಂಥ ಅಥವಾ ಪ್ರಾಕ್ಟೀಸ್ ಮಾಡತಕ್ಕಂಥ ಅಭ್ಯಾಸಗಳಾಗಿರಬಹುದು ಅಥವಾ ಸಂಸ್ಥೆಯನ್ನ ಸಂಸ್ಥೆ ನಂಬತಕ್ಕಂತಹ ನೀತಿಗಳಾಗಿರಬಹುದು ಮತ್ತೆ ಸಂಸ್ಥೆ ಹಾಕಿಕೊಂಡಿರತಕ್ಕಂತಹ ಉದ್ದೇಶಗಳನ್ನ ಪರಿಚಯಿಸುವ ಒಂದು ಕೌಶಲ್ಯ, ಒಂದು ತಂತ್ರ ಇದು ಆಗಿರ್ತದೆ ಅಂತಕ್ಕಂಥದ್ದು. ಡಸ್ ಇಂಡಕ್ಷನ್ ಇಸ್ ಅ ವೆಲ್ಕಮಿಂಗ್ ಪ್ರೊಸೆಸ್. ಆದ್ದರಿಂದ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ವಾಗತ ಪ್ರಕ್ರಿಯೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಉದ್ಯೋಗಿಯನ್ನ ಅಥವಾ ಉದ್ಯೋಗಿಗಳ ಗುಂಪು ಕಂಪನಿಗೆ ನೇಮಕಗೊಂಡಾಗ ಅವರನ್ನ ಸ್ವಾಗತ ಮಾಡತಕ್ಕಂತಹ ಕಾರ್ಯಕ್ರಮ. ಹೇಗೆ ನೀವು ನಿಮ್ಮ ಜೂನಿಯರ್ಸ್ಗೆ ವೆಲ್ಕಮ್ ಪ್ರೋಗ್ರಾಮ್ ಅನ್ನ ಮಾಡ್ಕೊಳ್ತಿರೋ ಹಾಗೆ ಈ ಇಂಡಕ್ಷನ್ ಪ್ರೋಗ್ರಾಮ್ ಕೂಡ ನಡೀತದೆ ಅಂತಕ್ಕಂಥದ್ದು. ದ ಐಡಿಯಾ ಈಸ್ ಟು ವೆಲ್ಕಮ್ ಅ ನ್ಯೂ ಕಮರ್, ಮೇಕ್ ಹಿಮ್ ಫೀಲ್ ದಟ್ ಅಟ್ ಹೋಮ್ ಅಂಡ್ ಜನರೇಟ್ ಇನ್ ಹಿಮ್ ಎ ಫೀಲಿಂಗ್ ದಟ್ ಹಿಸ್ ಓನ್ ಇಟ್ ಈಸ್ ದಟ್ ಈಸ್ ಹಿಸ್ ಓನ್ ಜಾಬ್ ಹವೆವರ್ ಸ್ಮಾಲ್ ಇಟ್ ಈಸ್ ಮೀನಿಂಗ್ಫುಲ್ ಅಂಡ್ ಹ್ಯಾಸ್ ಸಿಗ್ನಿಫಿಕೆನ್ಸ್ ಅಟ್ ಅ ಪಾರ್ಟ್ ಆಫ್ ದ ಟೋಟಲ್ ಆರ್ಗನೈಸೇಷನ್. ಅಂದ್ರೆ ಹೊಸಬರನ್ನ ಸ್ವಾಗತಿಸುವುದು ಮತ್ತೆ ಅವರಿಗೆ ಆ ಒಂದು ವಾತಾವರಣವನ್ನ ಆ ವಾತಾವರಣದಲ್ಲಿ ಒಂದು ಫೆಮಿಲಾರಿಟಿಯನ್ನ, ಕುಟುಂಬದ ಒಂದು ಪರಿಸರವನ್ನ ಕ್ರಿಯೇಟ್ ಮಾಡತಕ್ಕಂಥದ್ದು, ಸೃಷ್ಟಿಸ್ತಕ್ಕಂಥದ್ದು, ಅದರ ಜೊತೆ ಜೊತೆಗೆ ಆ ಒಂದು ಕೆಲಸ ಎಷ್ಟೇ ಚಿಕ್ಕದಾದ್ರೂ ಕೂಡ ಅದಕ್ಕೆ ಅದರದೇ ಆಗಿರತಕ್ಕಂತಹ ಒಂದು ಅರ್ಥ ಇದೆ. ಸಂಸ್ಥೆಯ ಭಾಗವಾಗಿ ಇದು ಮಹತ್ವದ ಪಾತ್ರವನ್ನ ವಹಿಸುತ್ತದೆ ಅಂತಕ್ಕಂಥದ್ದು. ರೈಟ್, ದೆನ್ ವಾಟ್ ಈಸ್ ಇಂಡಕ್ಷನ್? ಇಂಡಕ್ಷನ್ ಈಸ್ ಡಿಸೈನ್ಡ್ ಟು ಪ್ರೊವೈಡ್ ಅ ನ್ಯೂ ಎಂಪ್ಲಾಯಿ ವಿತ್ ದ ಇನ್ಫಾರ್ಮೇಶನ್ ಹಿ ನೀಡ್ಸ್ ಟು ಫಂಕ್ಷನ್ ಕಂಫರ್ಟೇಬಲಿ ಅಂಡ್ ಎಫೆಕ್ಟಿವ್ಲಿ ಇನ್ ದ ಆರ್ಗನೈಸೇಷನ್. ಪರಿಚಯ ಅಂತಕ್ಕಂಥದ್ದು ಹೊಸ ಉದ್ಯೋಗಿಗೆ ಸಂಸ್ಥೆಯಲ್ಲಿ ಆರಾಮಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಗತ್ಯವಾದ ಮಾಹಿತಿಯನ್ನ ಒದಗಿಸಲು ಅದನ್ನ ಸೃಷ್ಟಿ ಮಾಡಲಾಗಿದೆ, ಅದನ್ನ ರಚನೆ ಮಾಡಲಾಗಿದೆ. ಅದಕ್ಕೆ ಅನುಗುಣವಾಗಿ ಅವನು ಕೆಲಸಗಳನ್ನ ಮಾಡ್ತಾನೆ, ಅದಕ್ಕೆ ಅನುಗುಣವಾಗಿ ಅವನು ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಳ್ತಾನೆ ಅಂತಕ್ಕಂಥದ್ದು. ಹಾಗೆ ಇಂಡಕ್ಷನ್ ಮೇ ಬಿ ವೀವ್ಡ್ ಆಸ್ ಅ ಸೋಷಲೈಸಿಂಗ್ ಪ್ರೊಸೆಸ್ ಬೈ ವಿಚ್ ಆರ್ಗನೈಸೇಷನ್ ಸೀಕ್ಸ್ ಟು ಮೇಕ್ ಅನ್ ಇಂಡಿವಿಜುವಲ್ ಇಟ್ಸ್ ಏಜೆಂಟ್ ಫಾರ್ ದ ಅಚೀವ್ಮೆಂಟ್ ಆಫ್ ಇಟ್ಸ್ ಆಬ್ಜೆಕ್ಟಿವ್ಸ್. ಏನು ಇದು? ಸಮಾಜೀಕರಣದ ಒಂದು ಪ್ರಕ್ರಿಯೆಯಾಗಿ ನಾವು ಇದನ್ನ ನೋಡ್ತೀವಿ. ಸಮಾಜೀಕರಣದಲ್ಲಿ ಏನಾಗ್ತದೆ? ಸಮಾಜೀಕರಣದಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಯಾವೆಲ್ಲ ವಾತಾವರಣದಲ್ಲಿ ಬೆಳೆದು ಬರ್ತದೆ ಮತ್ತೆ ಹೇಗೆ ಬೆಳೆದು ಬರ್ತದೆ, ಯಾವ ಪ್ರಕ್ರಿಯೆಯಲ್ಲಿ ಬೆಳೆದು ಬರ್ತದೆ ಅಂತಕ್ಕಂಥದ್ದನ್ನ
ನಾವು ಓದಿದ್ದೀವಿ. ಹಾಗೆ ಪರಿಚಯ ಕೂಡ ಒಬ್ಬ ವ್ಯಕ್ತಿ ತಾನು ಕೆಲಸ ನಿರ್ವಹಿಸತಕ್ಕಂತಹ ಸಂಸ್ಥೆಯ ಉದ್ದೇಶಗಳ ಸಾಧನೆಗಾಗಿ ಮತ್ತು ತನ್ನ ಸಂಸ್ಥೆಯ ಉದ್ದೇಶಗಳನ್ನು ತಲುಪಲಿಕ್ಕೆ ಯಾವ ರೀತಿಯಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು, ಯಾವ ರೀತಿಯಾಗಿ ಅವನು ಕೆಲಸಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಅವನು ಪಾತ್ರಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಇದು ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತದೆ. ಇಟ್ ಮೇಕ್ಸ್ ಟು ರಿಯಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ರೋಲ್ಸ್, ಅಬೌಟ್ ದ ರೆಸ್ಪಾನ್ಸಿಬಿಲಿಟೀಸ್, ಅಬೌಟ್ ದ ಆಕ್ಟಿವಿಟೀಸ್ ವಿಚ್ ನೀಡ್ ಟು ಬಿ ಕಂಡಕ್ಟೆಡ್, ವಿಚ್ ನೀಡ್ ಟು ಬಿ ಅಂಡರ್ಟೇಕನ್ ಬೈ ದ ಎಂಪ್ಲಾಯೀಸ್, ಅಂಡ್ ಹೌ ಹಿ ಹ್ಯಾಸ್ ಟು ಬಿಹೇವ್ ವಿತ್ other colleagues, how he has to interact with his colleagues, that all need to be introduced, that all need to be that all information need to be provided by this process. According to Michael Armstrong, induction is the process of receiving and welcoming employees when they first join a company and giving them the basic information they need to settle down quickly and happily and start work. ಏನು ಉದ್ಯೋಗಿಗಳು ಮೊದಲು ಕಂಪನಿಗೆ ಸೇರಿದಾಗ ಅವರನ್ನು ಹೇಗೆ ಸ್ವೀಕರಿಸಬೇಕು, ಅವರನ್ನು ಹೇಗೆ ಸ್ವಾಗತಿಸಬೇಕು, ಮತ್ತೆ ಆ ಪ್ರಕ್ರಿಯೆಗಳು ಹೇಗೆ ನಡೀತಾವೆ, ಮತ್ತು ತ್ವರಿತವಾಗಿ ಮತ್ತು ಸಂತೋಷದಿಂದ ಅವರ ಕೆಲಸಗಳನ್ನ ಎಷ್ಟು ಬೇಗ ಅದಕ್ಕೆ ಹೊಂದಿಕೊಳ್ತಕ್ಕಂತಹ ಪ್ರಯತ್ನ ಇದೆಯಲ್ಲ, ಅದನ್ನ ಈ ಒಂದು ಚಟುವಟಿಕೆಯಿಂದ ಮಾಡಬಹುದು ಅಂತ ಅವರು ಹೇಳ್ತಾರೆ. ಜಾನ್ ಎಂ ಇವಾನ್ಸ್ವಿಚ್ ಅವರ ಪ್ರಕಾರ ಕೆಲಸ, ಸಂಸ್ಥೆ, ಸಹೋದ್ಯೋಗಿಗಳು ಮತ್ತು ಮಿಷನ್ ಅನ್ನು ಅರ್ಥ ಮಾಡಿಕೊಳ್ಳಲು ನೌಕರರನ್ನು ಪರಿಚಯಿಸುತ್ತದೆ, ನಿರ್ದೇಶಿಸುತ್ತದೆ ಮತ್ತು ಮಾರ್ಗದರ್ಶಿಸುತ್ತದೆ ಅಂತ ಹೇಳಿ. ಇಟ್ ಈಸ್ ಅನ್ ಓರಿಯೆಂಟೇಷನ್ ದಟ್ ಓರಿಯೆಂಟ್ಸ್, ಡೈರೆಕ್ಟ್ಸ್ ಅಂಡ್ ಗೈಡ್ಸ್ ದ ಎಂಪ್ಲಾಯೀಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಕ್, ಫರ್ಮ್, ಕಲೀಗ್ಸ್ ಅಂಡ್ ಮಿಷನ್. ಅಲ್ಲಿ ಕೆಲಸ ನಿರ್ವಹಿಸತಕ್ಕಂತಹ ವ್ಯಕ್ತಿಗಳು, ಆ ಒಂದು ಸಂಸ್ಥೆ ಮತ್ತು ಕೆಲಸ ಮತ್ತು ಅದರ ಉದ್ದೇಶಗಳೇನಿದ್ದಾವೆ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತೇಳಿ ಅವರು ಹೇಳ್ತಾರೆ. ದ ಆಬ್ಜೆಕ್ಟಿವ್ಸ್ ಆಫ್ ಇಂಡಕ್ಷನ್, ಪರಿಚಯದ ಉದ್ದೇಶಗಳು ಏನು? ಟು ರೆಡ್ಯೂಸ್ ದ ಇನಿಷಿಯಲ್ ಎಂಗ್ಸೈಟಿ ಅಂಡ್ ಸ್ಟ್ರೆಸ್ ಆಲ್ ನ್ಯೂ ಎಂಟ್ರೆಂಟ್ಸ್ ಫೀಲ್ ವೆನ್ ದೇ ಜಾಯಿನ್ ಎ ನ್ಯೂ ಜಾಬ್ ಇನ್ ನ್ಯೂ ಆರ್ಗನೈಸೇಷನ್. ಹೊಸ ಸಂಸ್ಥೆಯಲ್ಲಿ ಹೊಸ ಕೆಲಸಕ್ಕೆ ಸೇರಿದಾಗ ಪ್ರತಿಯೊಬ್ಬರಿಗೂ ಒಂದು ಭಯದ ವಾತಾವರಣ ಇರ್ತದೆ. ಓ, ನಾನು ಹೇಗಿರ್ಬೇಕು, ಯಾರು ಯಾವುದು ಯಾವ ಸೆಕ್ಷನ್ನು, ನಾನು ಎಲ್ಲಿ ಕೂಡಬೇಕು ಅಂತಕ್ಕಂಥದ್ದು, ಆ ರೀತಿ ಆತಂಕಗಳನ್ನ ಮತ್ತೆ ಒತ್ತಡಗಳನ್ನ ಕಡಿಮೆ ಮಾಡತಕ್ಕಂತಹ ಒಂದು ಪ್ರೊಸೀಜರ್ ಇದು ಒಳಗೊಂಡಿದೆ ಅಂತಕ್ಕಂಥದ್ದು. ಟು ಬಿಲ್ಡ್ ಅಪ್ ದ ನ್ಯೂ ಎಂಪ್ಲಾಯೀಸ್ ಕಾನ್ಫಿಡೆನ್ಸ್ ಇನ್ ದ ಆರ್ಗನೈಸೇಷನ್ ಅಂಡ್ ಇನ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್, ಸೊ ದಟ್ ದೇ ಮೇ ಬಿಕಮ್ ಅ ಎಫಿಸಿಯಂಟ್ ಎಂಪ್ಲಾಯ್, ಅಂಡ್ ಟು ಪ್ರಮೋಟ್ ಫೀಲಿಂಗ್ ಅಂಡ್ ಬಿಲಾಂಗಿಂಗ್ನೆಸ್ ಅಂಡ್ ಲಾಯಲಿಟಿ ಟುವರ್ಡ್ಸ್ ದ ಆರ್ಗನೈಸೇಷನ್. ಹೊಸ ಉದ್ಯೋಗಿಯಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸ್ತಕ್ಕಂತಹ ಕೆಲಸವನ್ನ ಇದು ಮಾಡ್ತದೆ. ಸೊ ಈ ಈ ರೀತಿಯಾಗಿ ಮಾಡುವುದರ ಮೂಲಕವಾಗಿ ಒಬ್ಬ ಉದ್ಯೋಗಿ ತನ್ನ ಸಂಸ್ಥೆಗೆ ಬದ್ಧನಾಗಿ ಮತ್ತೆ ಉತ್ತಮವಾದ ಒಡನಾಟವನ್ನು ಹೊಂದುವ ಮೂಲಕ ಮತ್ತೆ ಸಂಸ್ಥೆಯ ಜೊತೆಗೆ ಒಂದು ನಿಷ್ಠೆಯ ಭಾವನೆಯನ್ನು ಹೊಂದುವಂತೆ ಇದು ಮಾಡುತ್ತದೆ ಅಂತಕ್ಕಂಥದ್ದು. ದೆನ್ ಮೂವಿಂಗ್ ಆನ್ ಟು ಪ್ರೊವೈಡ್ ಫೇವರೇಬಲ್ ಇನಿಷಿಯಲ್ ಜಾಬ್ ಎಕ್ಸ್ಪೀರಿಯನ್ಸಸ್ ಅಂಡ್ ಟು ಆನ್ಸರ್ ದ ಕ್ವಶನ್ಸ್ ಅಂಡ್ ಟು ಕ್ಲಾರಿಫೈ ದ ಡೌಟ್ಸ್. ಅನುಕೂಲಕರವಾದ ಆರಂಭಿಕ ಉದ್ಯೋಗದ ಅನುಭವಗಳನ್ನ ಒದಗಿಸ್ತಕ್ಕಂಥ, ಅಂದ್ರೆ ಬಿಗಿನಿಂಗ್ ಏನ್ ಎಕ್ಸ್ಪೀರಿಯನ್ಸ್ ಬೇಕೋ ಆ ಎಕ್ಸ್ಪೀರಿಯನ್ಸ್ ಅನ್ನ ಒದಗಿಸಿ ಕೊಡತಕ್ಕಂಥದ್ದು, ಅದರ ಜೊತೆ ಜೊತೆಗೆ ಕೆಲಸಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅನುಮಾನಗಳು ಅಥವಾ ಯಾವುದೇ ಪ್ರಶ್ನೆಗಳಿದ್ರೆ ಅವುಗಳನ್ನ ಕೇಳಿ ತಿಳ್ಕೊಳ್ಳಿಕ್ಕೆ ಇದು ಸಹಾಯವನ್ನ ಮಾಡ್ತದೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾನು ಎಲ್ಲಿ ಕೂಡಬಹುದು, ನನ್ನ ಕ್ಯಾಬಿನ್ ಯಾವುದು, ನನಗೆ ಏನೇನು ಫೆಸಿಲಿಟೀಸ್ ಸಿಗ್ತವೆ,
ರೈಟ್. ಮತ್ತೆ ನನಗೆ ಮನೆಯಿಂದ ಆಫೀಸಿಗೆ ಬರಲಿಕ್ಕೆ, ಆಫೀಸಿಂದ ಮನೆಗೆ ಹೋಗ್ಲಿಕ್ಕೆ ಕ್ಯಾಬಿನ ಅವಶ್ಯಕ ಏನು ವ್ಯವಸ್ಥೆ ಇದೇನೋ ಅಥವಾ ಇಲ್ವೋ, ರೈಟ್, ಇಂಟರ್ನೆಟ್ ಅವಶ್ಯಕ ವ್ಯವಸ್ಥೆ ಇದೇನೋ ಇಲ್ವೋ, ಈ ತರದ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ತಕ್ಕಂಥದ್ದು. ಮತ್ತೆ ರೆಸ್ಟ್ಗೋಸ್ಕರ ರೆಸ್ಟ್ ರೂಮ್ ಇದೇನಾ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು. ಅಂಡ್ ಏನು ಊಟದ ಸಮಯದಲ್ಲಿ ಊಟ ಮಾಡಲಿಕ್ಕೆ ಊಟದ ಕೋಣೆ ಇದೇನೋ ಅಥವಾ ಇಲ್ವೋ ಅಂತಕ್ಕಂಥದ್ದು. ಮತ್ತೆ ರಿಕ್ರಿಯೇಷನಲ್ ರೂಮ್ ಇದೇನೋ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಈ ಎಲ್ಲ ಪ್ರಶ್ನೆಗಳು ಡೌಟ್ಗಳು ಏನಿರ್ತವೆ ಅವೆಲ್ಲವುಗಳನ್ನ ಕೇಳಿ ತಿಳ್ಕೊಳ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ, ಒಂದು ವೇದಿಕೆಯನ್ನು ಇದು ಸೃಷ್ಟಿ ಮಾಡ್ತದೆ ಅಂತಕ್ಕಂಥದ್ದು. ಟು ಅಂಡರ್ಸ್ಟ್ಯಾಂಡ್ ದ ಫರ್ಮ್ ಇನ್ ಅ ಬ್ರಾಡ್ ಸೆನ್ಸ್ ಆಸ್ ವೆಲ್ ಆಸ್ ಕೀ ಫ್ಯಾಕ್ಟ್ಸ್ ಸಚ್ ಆಸ್ ಅ ಸ್ಟ್ರಕ್ಚರ್, ಪ್ರಾಡಕ್ಟ್, ಪಾಲಿಸೀಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆಸ್ ಐ ಮೆನ್ಷನ್ಡ್ ಬಿಫೋರ್, ದೀಸ್ ಥಿಂಗ್ಸ್ ನೀಡ್ ಟು ಬಿ ಕ್ಲಾರಿಫೈಡ್ ಬೈ ದ ಬೈ ದಿಸ್ ಈವೆಂಟ್, ದಿಸ್ ಪ್ರೋಗ್ರಾಮ್, ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಸೆಷನ್ನಿನ ಮೂಲಕ ನಾವೇನ್ ತಿಳ್ಕೊಳ್ಬಹುದು ಅಂತಂದ್ರೆ, ಒಂದು ಸಂಸ್ಥೆಯನ್ನ ವಿಶಾಲ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಅದರ ರಚನೆಯ ಬಗ್ಗೆ ಆಗಿರಬಹುದು, ಅದು ಉತ್ಪಾದಿಸ್ತಕ್ಕಂತಹ ಉತ್ಪನ್ನಗಳ ಬಗ್ಗೆ ಆಗಿರಬಹುದು, ಅಲ್ಲಿ ಇರ್ತಕ್ಕಂತಹ ನೀತಿಗಳು ನಿಯಮಗಳಾಗಿರಬಹುದು ಮತ್ತು ನಿಬಂಧನೆಗಳಂತಹ ಪ್ರಮುಖ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಇದು ಸಹಾಯವನ್ನ ಮಾಡುತ್ತದೆ ಅಂತಕ್ಕಂಥದ್ದು. ದೆನ್ ಮೂವಿಂಗ್ ಆನ್ ಟು ಬ್ರಿಂಗ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ದ ಆರ್ಗನೈಸೇಷನ್ ಗೋಲ್ಸ್, ಎಕ್ಸ್ಪೆಕ್ಟೇಷನ್ ಅಂಡ್ ದ ಪರ್ಸನಲ್ ಗೋಲ್ಸ್ ಆಫ್ ದ ಆರ್ಗನೈಸೇಷನ್. ಏನು ಸಂಸ್ಥೆಯ ಗುರಿಗಳು ಮತ್ತು ನಿರೀಕ್ಷೆಗಳು ಮತ್ತು ಸಂಸ್ಥೆಯ ವೈಯಕ್ತಿಕ ಗುರಿಗಳ ನಡುವೆ ಒಪ್ಪಂದವನ್ನ ತರ್ತಕ್ಕಂತಹ ಪ್ರಯತ್ನವನ್ನ ಇದು ಮಾಡುತ್ತದೆ ಅಂತಕ್ಕಂಥದ್ದು. ಟು ಫಾಸ್ಟರ್ ಸೆಲ್ಫ್ ಡೈರೆಕ್ಟೆಡ್ ಬಿಹೇವಿಯರ್ಸ್ ವಿಚ್ ಇಸ್ ಕನ್ಸಿಸ್ಟೆಡ್ ವಿತ್ ದ ಕಂಪನಿ ನೀಡ್ಸ್. ಕಂಪನಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ಒಬ್ಬ ಉದ್ಯೋಗಿ ತನ್ನ ಸ್ವಯಂ ನಿರ್ದೇಶಿತ ನಡವಳಿಕೆಗಳನ್ನ ಬೆಳೆಸ್ಕೊಳ್ಳಿಕ್ಕೆ, ಯಾಕಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ ಇದೆ ಅಂತಂದ್ರೆ ಅಲ್ಲಿ ಕೆಲವೊಂದು ನಡತೆಗಳು ಕೂಡ ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಡ್ರೆಸ್ ಸೆನ್ಸ್ ಆಗಿರಬಹುದು, ದ ಇಂಟ್ರಾಕ್ಷನ್ ಪ್ಯಾಟರ್ನ್ಸ್ ಆಗಿರಬಹುದು, ವರ್ಕ್ ಕಲ್ಚರ್ ಆಗಿರಬಹುದು, ಟೈಮ್ ಕಮಿಟ್ಮೆಂಟ್ಸ್ ಆಗಿರಬಹುದು, ಇದೆಲ್ಲದರ ಬಗ್ಗೆ ನಾವೊಂದಿಷ್ಟು ನಡವಳಿಕೆಗಳನ್ನ ಬೆಳೆಸ್ಕೊಳ್ಬೇಕು. ಅದು ಬೆಳೆಸ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು. ಟು ಫೆಮಿಲರೈಸ್ ದ ನ್ಯೂ ಎಂಪ್ಲಾಯೀಸ್ ವಿತ್ ಜಾಬ್, ಪೀಪಲ್, ವರ್ಕ್ ಪ್ಲೇಸ್, ವರ್ಕ್ ಎನ್ವಿರಾನ್ಮೆಂಟ್ ಅಂಡ್ ದ ಆರ್ಗನೈಸೇಷನ್. ಆಲ್ರೆಡಿ ಐ ಎಕ್ಸ್ಪ್ಲೇನ್ಡ್, ಅಲ್ಲಿ ಕೆಲಸ ಮಾಡತಕ್ಕಂತಹ ಕೆಲಸಗಾರರು, ಸಹೋದ್ಯೋಗಿಗಳು, ಕೆಲಸದ ಸ್ಥಳ, ಕೆಲಸದ ವಾತಾವರಣ, ಇದೆಲ್ಲವನ್ನ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಆಮೇಲೆ ಟು ಅಸಿಸ್ಟ್ ದ ನ್ಯೂ ಎಂಪ್ಲಾಯ್ ಇನ್ ಅಕ್ವೈರಿಂಗ್ ಅಪ್ರಾಪ್ರಿಯೇಟ್ ರೋಲ್ ಬಿಹೇವಿಯರ್ ಅಂಡ್ ಟು ಅಡ್ಜಸ್ಟ್ ದ ವರ್ಕ್ ಗ್ರೂಪ್ ಅಂಡ್ ಇಟ್ಸ್ ನಾರ್ಮ್ಸ್. ಸೂಕ್ತವಾದ ಪಾತ್ರಗಳನ್ನ ನಡವಳಿಕೆಗಳನ್ನ ಪಡೆದುಕೊಳ್ಳುವುದರ ಜೊತೆಗೆ ಹೊಸ ಉದ್ಯೋಗಿಗೆ ಸಹಾಯ ಮಾಡುವುದು ಮತ್ತೆ ಕೆಲಸದ ಗುಂಪು ಮತ್ತು ಅವರ ಮಾನದಂಡಗಳಿಗೆ ಹೊಂದಿಕೊಳ್ತಕ್ಕಂತಹ ಒಂದು ವರ್ತನೆಯನ್ನ ಅದು ಅಭಿವೃದ್ಧಿ ಪಡಿಸ್ತದೆ ಅಂತಕ್ಕಂಥದ್ದು. ದೆನ್ ಮೂವಿಂಗ್ ಆನ್ ಟು ಕ್ರಿಯೇಟ್ ಎ ಸೆನ್ಸ್ ಆಫ್ ಸೆಕ್ಯೂರಿಟಿ ಫಾರ್ ದ ವರ್ಕರ್ ಇನ್ ಹಿಸ್ ಜಾಬ್ ಬೈ ಇಂಪ್ರೆಸ್ಸಿಂಗ್ ಅಪಾನ್ ದ ಐಡಿಯಾ ದಟ್ ಫೇರ್ನೆಸ್ ಟು ವರ್ಕರ್ ಈಸ್ ಇನ್ಹೆರೆಂಟ್ ಪಾಲಿಸಿ ಆಫ್ ದ ಆರ್ಗನೈಸೇಷನ್. ಏನು ಈ ಬರೀ ಅವನಿಗೆ ಅದು ಎಷ್ಟರ ಬಗ್ಗೆ ಹೇಳಿಕೊಟ್ರಾಗಲ್ಲ, ಆಲ್ಸೋ ಇಟ್ ನೀಡ್ಸ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸೆಕ್ಯೂರಿಟಿ ಆಫ್ ಎಂಪ್ಲಾಯ್. ಅಲ್ಲಿ ಅವನಿಗೆ ಯಾವ ರೀತಿಯ ರಕ್ಷಣೆಯನ್ನ ಒದಗಿಸಲಾಗ್ತದೆ, ಯಾವ ರೀತಿಯ ರಕ್ಷಣಾತ್ಮಕ ಸೌಲಭ್ಯಗಳು ಅವನಿಗೆ ಕೊಡಲಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ, ಮತ್ತು ನ್ಯಾಯಸಮ್ಮತತೆಯಿಂದ ಸಂಸ್ಥೆ ಯಾವ ರೀತಿಯಾಗಿ ನೀತಿಗಳನ್ನು ರಚನೆ ಮಾಡಿದೆ ಅಂತಕ್ಕಂಥದ್ರ ಬಗ್ಗೆ, ಅವರ ಸುರಕ್ಷತೆಯ ಬಗ್ಗೆ, ಸುರಕ್ಷತೆಯ ಭಾವನೆಯನ್ನ ಮೂಡಿಸ್ತಕ್ಕಂತಹ ಕೆಲಸವನ್ನ ಈ ಒಂದು ಚಟುವಟಿಕೆಯಿಂದ ಆಗುತ್ತೆ ಅಂತಕ್ಕಂಥದ್ದು. ಟು ರೆಡ್ಯೂಸ್ ದ ಟೈಮ್ ಇಟ್ ಟೇಕ್ಸ್ ಫಾರ್ ದ ನ್ಯೂ ಕಮರ್ ಟು ರೀಚ್ ಪ್ರೊಫಿಸಿಯನ್ಸಿ, ಹೊಸಬನ್ನು ಪ್ರಾವೀಣ್ಯತೆಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಇದು ಕಡಿಮೆ ಮಾಡುತ್ತದೆ ಅಂತಕ್ಕಂಥದ್ದು. ಅಂದ್ರೆ ನೀವೇನು ಹೇಳಲಿಲ್ಲ, ಆಯ್ತಪ್ಪ ನೀ ಅಪಾಯಿಂಟ್ ಆಗಿದ್ದು ಅಲ್ಲಿ ಹೋಗ್ಕೊಂಡ್ರು ಕೆಲಸ ಮಾಡು ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ, ರೈಟ್. ಈ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಅಬೌಟ್ ದ ರೋಲ್ಸ್, ರೆಸ್ಪಾನ್ಸಿಬಿಲಿಟಿ ಅಂಡ್ ದ ಆಕ್ಟಿವಿಟೀಸ್ ವಿಚ್ ಕಂಪನಿ ಈಸ್ ಡೂಯಿಂಗ್ ಅಂಡ್ ವಾಟ್ ಹೀ ನೀಡ್ಸ್ ಟು ಬಿ ಡನ್.
ರೈಟ್, ಅದು ಗೊತ್ತಿಲ್ಲದೆ ಅಲ್ಲಿ ಹೋಗಿ ಕೂತ್ ಕೆಲಸ ಮಾಡಂತಂದ್ರೆ ನಾವು ಅಲ್ಲಿ ಎಲ್ಲಿ ಹೋಗಿ ಕೂಡಬೇಕು, ಏನ್ ಕೆಲಸ ಮಾಡಬೇಕು, ಯಾವ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಬೇಕು, ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ಗೊತ್ತಾಗ್ಲಿಕ್ಕಿಲ್ಲ. ಸೊ ಅದೆಲ್ಲವನ್ನು ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನ ಇದು ಮಾಡುತ್ತದೆ ಅಂತಕ್ಕಂಥದ್ದು. ದೆನ್ ದೇರ್ ಆರ್ ಟೈಪ್ಸ್ ಆಫ್ ಇಂಡಕ್ಷನ್ ಪ್ರೋಗ್ರಾಮ್. ದ ಫಸ್ಟ್ ಒನ್ ಈಸ್ ದ ಜನರಲ್ ಓರಿಯಂಟೇಷನ್. ಇಟ್ ಈಸ್ ಕಂಡಕ್ಟೆಡ್ ಬೈ ದ ಪರ್ಸನಲ್ ಡಿಪಾರ್ಟ್ಮೆಂಟ್. ದಿಸ್ ಟೈಪ್ ಆಫ್ ಇಂಡಕ್ಷನ್ ಈಸ್ ಜನರಲ್. ಇಟ್ ಗಿವ್ಸ್ ಅ ನೆಸೆಸರಿ ಜನರಲ್ ಇನ್ಫಾರ್ಮೇಶನ್ ಅಬೌಟ್ ದ ಹಿಸ್ಟ್ರಿ ಅಂಡ್ ಆಪರೇಷನ್ಸ್ ಆಫ್ ದ ಆರ್ಗನೈಸೇಷನ್. ದ ಪರ್ಪಸ್ ಆಫ್ ದಿಸ್ ಈಸ್ ಟು ಬಿಲ್ಡ್ ಎಂಪ್ಲಾಯೀಸ್ pride and interest in the organization. Information is also given and specific employee services such as social benefits, pensions, health and welfare plans, safety programs, etc. ಸಾಮಾನ್ಯ ದೃಷ್ಟಿಕೋನ ಅಂತ ಹೇಳಿ, ಸಾಮಾನ್ಯ ದೃಷ್ಟಿಕೋನದಲ್ಲಿ ಇದು ಸಿಬ್ಬಂದಿ ಇಲಾಖೆಯವರು ನಡೆಸಿಕೊಡ್ತಕ್ಕಂತಹ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಆಗಿರುತ್ತದೆ, ಪರಿಚಯ ಕಾರ್ಯಕ್ರಮ ಆಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ಸಂಸ್ಥೆಯ ಇತಿಹಾಸ ಮತ್ತು ಕಾರ್ಯಾಚರಣೆಗಳ ಬಗ್ಗೆ ಅಗತ್ಯವಾದ ಮಾಹಿತಿಯನ್ನ ಅವರಿಗೆ ಕೊಡಲಾಗ್ತದೆ. ಯಾರಿಗೆ ಹೊಸಬರಾಗಿ ಬಂದಿದ್ದಾರೆ ಅವರಿಗೆ, ಅದರ ಜೊತೆ ಜೊತೆಗೆ ಸಂಸ್ಥೆಯಲ್ಲಿ ಕೊಡಲಾಗ್ತಕ್ಕಂತಹ ಸಾಮಾಜಿಕ ಸೌಲಭ್ಯಗಳು, ಪಿಂಚಣಿಗಳು, ಆರೋಗ್ಯ ಮತ್ತು ಕಲ್ಯಾಣ ಯೋಜನೆಗಳು, ಸುರಕ್ಷತಾ ಕಾರ್ಯಕ್ರಮಗಳು ಮುಂತಾದ ನಿರ್ದಿಷ್ಟ ಉದ್ಯೋಗಿ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡಲಾಗ್ತದೆ ಅಂತಕ್ಕಂಥದ್ದು. ದೆನ್ ಮೂವಿಂಗ್ ಆನ್, ಸ್ಪೆಸಿಫಿಕ್ ಓರಿಯಂಟೇಷನ್, ನಿರ್ದಿಷ್ಟ ದೃಷ್ಟಿಕೋನ. ಇಟ್ ಈಸ್ ಕಂಡಕ್ಟೆಡ್ ಬೈ ದ ಜಾಬ್ ಸೂಪರ್ವೈಸರ್, ಅಂದ್ರೆ ನನ್ನ ಮೇಲಧಿಕಾರಿಗಳು ಇದನ್ನ ಹಮ್ಮಿಕೊಳ್ತಾರೆ. ದಿಸ್ ಟೈಪ್ ಆಫ್ ಇಂಡಕ್ಷನ್ ಈಸ್ ಅ ಸ್ಪೆಸಿಫಿಕ್ ಇನ್ ನೇಚರ್ ಅಂಡ್ ರಿಕ್ವೈರ್ಡ್ ಸ್ಕಿಲ್ಸ್ ಆನ್ ದ ಪಾರ್ಟ್ ಆಫ್ ಫಾರ್ ಮ್ಯಾನ್. ದ ಎಂಪ್ಲಾಯಿ ಈಸ್ ಓರಿಯಂಟೆಡ್ ಟು ಹಿಸ್ ಡಿಪಾರ್ಟ್ಮೆಂಟ್ or place of work, introduced to other department employees and informed about the organization specific practices and customs. The purpose of this orientation, this induction, is to make enable employee to adjust himself or herself in this, in his or her work environment. ಇದರ ಮುಖ್ಯ ಜವಾಬ್ದಾರಿ ಏನು ಅಂತಂದ್ರೆ, ಇದನ್ನ ಏನು ಒಬ್ಬ ಉದ್ಯೋಗದ ಮೇಲ್ವಿಚಾರಕರು ಇದನ್ನ ನಡೆಸ್ತಾರೆ. ಅವರು ನಡೆಸ್ತಕ್ಕಂತಹ ಉದ್ದೇಶ ಏನು ಅಂತಂದ್ರೆ, ನಿರ್ದಿಷ್ಟವಾಗಿ ಆಯ್ಕೆಯಾಗಿರ್ತಕ್ಕಂತಹ ವ್ಯಕ್ತಿಗೆ ಏನು ಅವನು ಕೆಲಸ ಮಾಡತಕ್ಕಂಥ ಇಲಾಖೆ ಯಾವುದು, ಮತ್ತೆ ಆ ಇಲಾಖೆ ಯಾವೆಲ್ಲ ಕೆಲಸಗಳನ್ನ ನಿರ್ವಹಿಸ್ತದೆ, ಯಾವೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತದೆ, ಅದರ ಜೊತೆ ಜೊತೆಗೆ ಆ ಒಂದು ಇಲಾಖೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸಹೋದ್ಯೋಗಿಗಳು, ಅವರ ಪರಿಚಯವನ್ನ ಮಾಡಿಸಿಕೊಡ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಆ ಸಂಸ್ಥೆಯಲ್ಲಿ ಅಳವಡಿಸಿಕೊಂಡಿರತಕ್ಕಂತಹ ನಿರ್ದಿಷ್ಟ ಅಭ್ಯಾಸಗಳು ಮತ್ತು ಪದ್ಧತಿಗಳ ಬಗ್ಗೆ ತಿಳಿಸ್ತಕ್ಕಂತಹ ಕೆಲಸವನ್ನ ಈ ಮೂಲಕ ನಡೀತದೆ ಅಂತಕ್ಕಂಥದ್ದು. ದೆನ್ ದ ಫೈನಲಿ ಫಾಲೋ ಅಪ್ ಓರಿಯಂಟೇಷನ್. ಇಟ್ ಟೇಕ್ ಪ್ಲೇಸ್ ವಿತ್ ಇನ್ 1 week to 6 months from the time of the initial hiring and orientation. It is conducted either by the foreman or human resource specialist. Its purpose is to find out whether the employee is satisfied or unsatisfied with the workplace, how he feels about his fellow workers, how he feels about his boss, and whether he has any suggestions for improvement in the organization. ಏನು ಈ ಅನುಸರಣಾ ದೃಷ್ಟಿಕೋನ ಇದೆಲ್ಲ, ಇದು ಮುಖ್ಯವಾಗಿ 1 ವಾರದಿಂದ 6 ತಿಂಗಳ ಸಮಯದವರೆಗೆ ಇದು ನಡೀತದೆ. ಇಲ್ಲಿ ಮುಖ್ಯವಾಗಿ ಇದನ್ನ ಮಾನವ ಸಂಪನ್ಮೂಲ ತಜ್ಞರು ಇದನ್ನ ನಡೆಸ್ತಾರೆ. ಇಲ್ಲಿ ಉದ್ಯೋಗಿ ಕೆಲಸದ ಸ್ಥಳದಲ್ಲಿ ತೃಪ್ತಿ ಹೊಂದಿದ್ದಾನೆಯೇ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ತನ್ನ ಬಾಸ್ ಏನಿದ್ದಾರೆ, ತನ್ನ ಮೇಲಧಿಕಾರಿ ಏನಿದ್ದಾರೆ, ಅವ್ರ ಬಗ್ಗೆ ಅವನು ಹೇಗೆ ಭಾವಿಸ್ತಾನೆ ಅಂತಕ್ಕಂಥದ್ದು, ಆಮೇಲೆ ತನ್ನ ಸಹೋದ್ಯೋಗಿಗಳ ಬಗ್ಗೆ ಹೇಗೆ ಭಾವಿಸ್ತಾನೆ ಅಂತಕ್ಕಂಥದ್ದು, ತನ್ನ ಕೆಲಸದ ವಾತಾವರಣ ಹೇಗಿದೆ, ಅದರ ಸುಧಾರಣೆಗಾಗಿ ಅವನು ಏನಾದರೂ ಸಲಹೆಗಳನ್ನ ಕೊಡ್ತಾನೋ ಅಂತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ತಕ್ಕಂತಹ ಪರಿಚಯವನ್ನ ಈ ಒಂದು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಈ ಒಂದು 3 ಹಂತಗಳ ಪರಿಚಯ ಕಾರ್ಯಕ್ರಮದಿಂದ ನಾವು ನೋಡ್ತೀವಿ. ಅಂಡ್ ಫೈನಲಿ ದ ಫೇಸಸ್ ಆಫ್ ಇಂಡಕ್ಷನ್ ಪ್ರೋಗ್ರಾಮ್, ಪರಿಚಯ ಕಾರ್ಯಕ್ರಮದ ಹಂತಗಳು. ಸೊ ಅಕಾರ್ಡಿಂಗ್ ಟು
Adwin B. Flippo, the induction program can be divided into three phases as mentioned below. Adwin Flippo avaru idanna muru prakaragalagi athwa muru prakarada parichaya karyakramagalagi idanna vingadane madidare. Adaralli mukhyavagi modalnedde enu antandre first phase it is usually conducted by the staff personnel unit. In this in this phase the newly recruited employee is make aware about the products of the company, employees benefit, salary schedules, safety, probationary period, time reducing, time recording and absence, holidays, equal employment opportunity program, parking and the grievance procedure. ಮೊದಲನೇ ಹಂತದಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತಂದ್ರೆ, ನೇಮಕಗೊಂಡ ಉದ್ಯೋಗಿಗೆ ಕಂಪನಿಯ ಉತ್ಪನ್ನಗಳು, ನೌಕರರ ಸೌಲಭ್ಯಗಳು, ಸಂಬಳದ ವೇಳಾಪಟ್ಟಿಗಳು, ಸುರಕ್ಷತೆ, ಪ್ರೊಬೇಷನರಿ ಅವಧಿ, ಸಮಯದ ದಾಖಲಾತಿ, ಗೈರು ಹಾಜರಾತಿ, ರಜಾದಿನಗಳು, ಸಾಮಾನ್ಯ ಉದ್ಯೋಗಾವಕಾಶ ಕಾರ್ಯಕ್ರಮಗಳು, ಪಾರ್ಕಿಂಗ್ ವ್ಯವಸ್ಥೆ, ಕುಂದುಕೊರತೆ ಕೊರತೆ ಕಾರ್ಯವಿಧಾನಗಳ ಬಗ್ಗೆ ಅರಿವನ್ನು ಮೂಡಿಸಲಾಗ್ತದೆ. ಅಂಡ್ ಎರಡನೆಯ ಹಂತದಲ್ಲಿ ಏನು ನಮ್ಮ ಮೇಲ್ವಿಚಾರಕರು, ತಕ್ಷಣದ ಮೇಲ್ವಿಚಾರಕರು ನಿರ್ವಹಿಸ್ತಾರೆ. ಅವರು ಕೂಡ ಇಲಾಖೆಯ ಪರಿಚಯವನ್ನ ಮತ್ತೆ ಲಾಕರ್ ಗೆ ಸಂಬಂಧಪಟ್ಟಂತಹ ಒಂದು ಏನು ಮಾಹಿತಿಗಳನ್ನ, ವಿಶ್ರಾಂತಿ ಕೊಠಡಿಗಳ ಬಗ್ಗೆ ಮತ್ತು ಕೆಲಸದ ಸಮಯದ ಬಗ್ಗೆ, ಅಧಿಕಾವಧಿ ಬಗ್ಗೆ, ಓವರ್ ಟೈಮ್ ಬಗ್ಗೆ, ಇನ್ ಕಾಲ್ ಕಾರ್ಯವಿಧಾನಗಳ ಬಗ್ಗೆ, ಕಾಲಿನ್ ಕಾರ್ಯವಿಧಾನಗಳ ಬಗ್ಗೆ, ವಿಶ್ರಾಂತಿ ಮತ್ತು ಊಟದ ಅವಧಿಗಳು ಮತ್ತು ಊಟದ ಸೌಲಭ್ಯಗಳ ಬಗ್ಗೆ ವಿವರಣೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾರೆ. ಅಂಡ್ ದ ಲಾಸ್ಟ್ ಫೇಸ್, ದ ಕಂಪ್ಲೀಟ್ ಇಂಡಕ್ಷನ್ ಪ್ರೋಗ್ರಾಮ್ ಪ್ರೊವೈಡ್ಸ್ ಎ ಫಾಲೋ ಅಪ್ ಸಮ್ ವೀಕ್ಸ್ ಲೇಟರ್. ದಿಸ್ ಈಸ್ ಕಂಡಕ್ಟೆಡ್ ಬೈ ಐದರ್ ದ ಸೂಪರ್ವೈಸರ್ ಆರ್ ಪರ್ಸನಲ್ ಸ್ಪೆಷಲಿಸ್ಟ್ and it is concerned with the employee satisfaction with the job and organization, and supervisor satisfaction with the employee. Dissatisfaction may be cleared up by explanation or actual transfer to the different job. So sampurna parichaya karyakramavanna kelavu varagala nantara follow up madalagutade. As I mentioned previous, you know, process ಅಲ್ಲಿ ಏನು ಹೇಳಿದೆ ಅದನ್ನ ಇಲ್ಲೂ ಕೂಡ ಇವರು ನಿರ್ವಹಣೆ ಮಾಡ್ತಾರೆ. ಇಷ್ಟು ಇಂಡಕ್ಷನ್ ಏನು ಇಂಡಕ್ಷನ್ ಪ್ರೋಗ್ರಾಮ್ ಅಂಡ್ ಇಂಡಕ್ಷನ್ ಪ್ರೊಸೆಸ್. ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ. ಹ್ಯಾವ್ ಎನಿ ಕ್ವೆಶ್ಚನ್ಸ್? No, sir. Okay, fine. Thank you.